ಕಿತ್ತೋಗಿರೋ ಕೆಲವು ಮೀಡಿಯಾಗಳಿಗೆ ಈ ವಿಡಿಯೋ ಅರ್ಪಣೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ವಿಷಯ ಇಷ್ಟೇ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಇಡೀ ಕರ್ನಾಟಕ ಆಲ್ ಓವರ್ ಇಂಡಿಯಾ ಆಲ್ ಓವರ್ ವರ್ಲ್ಡ್ಗೆ ಗೊತ್ತಿದೆ ನಮ್ಮ ಡಿ ಬಸ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಒಂದು ವಿಷಯದಿಂದ ಕೊಲೆ ಮಾಡಿದ್ದಾರೆ ಅವರ ಸ್ನೇಹಿತರು ಮತ್ತು ಡಿ ಬಸ್ ಅವರು ಸೇರಿ ಕೊಲೆ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡಿ ಅವ್ರನ್ನ ಕೊಲೆ ಆರೋಪದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವರು ಕೊಲೆ ಮಾಡಿದಾರಾ ಇಲ್ವಾ ಏನು ಇನ್ನೂ ಅದರ ವಿವರಗಳೇ ಬಂದಿಲ್ಲ ಆದರೆ ಈ ಕೆಲವು ಕಿತ್ತೋದ್ ಮೀಡಿಯಾ ನನ್ನ ಮಕ್ಕಳು ಕೆಲವು ಆಂಕರ್ಗಳು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಅವರಿಗೆ ಯಾವ ಪೇ ಟಿ ಎಮ್ ಟೀಮ್ನಿಂದ ಅಮೌಂಟ್ ಬಂದಿದೆಯಾ ಇಲ್ಲ ಇವರೇ ಮಾತಾಡ್ತಾ ಇದಾರಲ್ಲ ಟಿ ಆರ್ ಪಿಗೋಸ್ಕರ ಮಾಡ್ತಾ ಇದ್ರೆ ನಮಗಂತೂ ಗೊತ್ತಿಲ್ಲ ಆದರೆ ಡಿ ಬಸ್ ಅವ್ರ ಬಗ್ಗೆ ಇಲ್ಲ ಸಲ್ಲದ ವಿಷಯಗಳನ್ನ ಹಾಕಿ 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 ಅವ್ರಿಗೆ ಅವಮಾನ ಮಾಡುವ ಪ್ರಯತ್ನ ಪಡ್ತಾನೇ ಇದ್ದಾರೆ ಪಡ್ತಾನೆ ಇದ್ದಾರೆ ಪಡ್ತಾನೆ ಇದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯ ಏನಂದರೆ ಅವ್ರ ಬಗ್ಗೆ ಯಾರಿಗೆ ಏನೇ ಮಾತಾಡಿದ್ರು ಅವರ ಅಭಿಮಾನಿಗಳಿರ್ಬೋದು ಅವ್ರನ್ನ ನಂಬಿರೋಂಥ ವ್ಯಕ್ತಿಗಳಿರ್ಬೋದು ಅವರ ಬಗ್ಗೆ ಗೊತ್ತಿರುವಂಥ ವ್ಯಕ್ತಿಗಳಿರ್ಬೋದು ಇವ್ರು ಏನೇ ಪ್ರಯತ್ನ ಪಟ್ಟರು ಡಿ ಬಸ್ ಅವರು ಒಂದೇ ಒಂದು ಕಿತ್ಕೊಳಕ್ಕಾಗಲ್ಲ ಅಂತ ನಾವು ಮತ್ತೆ ಮತ್ತೆ ಪ್ರೂವ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಎಷ್ಟೋ ಸರಿ ಈ ಥರ ಪ್ರೂವ್ ಆಗೋಗಿದೆ ಆದರೂ ಕೂಡ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವು ಕಿತ್ತೋದ್ ಮೀಡಿಯಾಗಳು ಕಿತ್ತೋದ್ ನನ್ನ ಮಕ್ಕಳು ಕೆಲವು ಕೆಲ್ಸಕ್ಕೆ ಬರೆದು ನನ್ನ ಮಕ್ಕಳು ಬಂದು ಮಾತಾಡ್ತಾ ಇರ್ತಾರೆ ಸೊ ಅದಕ್ಕೆಲ್ಲ ನಾವು ತಲೆನೂ ಕೆಟ್ಸ್ಕೊಳಲ್ಲ ಆದರೆ ಇವ್ರಿಗೆಲ್ಲ ಅಧಿಕಾರ ಕೊಟ್ಟಿದ್ದು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹೌದು ಡಿ ಬಸ್ ಅವರು ಅವನ ಕೊಲೆ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗತ್ತೆ ಅದು ಯಾರು ಏನೂ ಮಾಡೋಕ್ಕಾಗಲ್ಲ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗೇ ಆಗುತ್ತೆ ಅದಕ್ಕೋಸ್ಕರ ಪೊಲೀಸವ್ರು ಇದ್ದಾರೆ ಕೋರ್ಟ್ ಇದೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಇವ್ರು ಕೊಲೆ ಮಾಡಿದ್ದಾರಾ ಇಲ್ವಾ ಅಂತಕ್ಕಂಥ ಕೋರ್ಟ್ ಡಿಸೈಡ್ ಮಾಡಿ ಜಡ್ಜ್ಮೆಂಟ್ ಕೊಡುತ್ತೆ ಆದರೆ ಈ ಮೀಡ್ಯಾದವರಿಗೆ ಡಿ ಬಸ್ ಅವರು ಕೊಲೆ ಮಾಡಿದ್ದಾರೆ ಅಂತ ಈಗ ಗೊತ್ತು ಇಲ್ಲ ಡಿ ಬಸ್ ಅವ್ರೇನೋ ಕೊಲೆ ಮಾಡಿದ್ನ ಇವರೇನಾದರೂ ಏನಾದರೂ ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ಇವ್ರು ಏನಾದರೂ ನೋಡಿದ್ರ ಡಿ ಬಸ್ ಅವರು ಹಿಂಗೆ ಮಾಡಿದ್ರು ಬೆಲ್ಟ್ ತಗೊಂಡು ನೋಡಿದ್ರು ಅಲ್ಲೊದ್ರು ಇಲ್ಲೋದ್ರು ಹಿಂಗೆ ಕೊಲೆ ಮಾಡಿದ್ರು ಅವ್ರ ಸ್ನೇಹಿತರು ಹಿಂಗೆ ಕರೆಂಟ್ ಶಾಕ್ ಕೊಟ್ಟರು ಹಂಗೆ ಕೊಟ್ಟರು ಹಿಂಗೆ ಕೊಟ್ಟರು ಏನೇನೋ ಮಾತಾಡ್ತಾ ಇದ್ದೀರಾ ಸರಿನಪ್ಪ ಪೊಲೀಸರಿಗೆ ಗೊತ್ತಿಲ್ದಿರೋಂಥ ವಿಷಯ ನಿಮ್ಗೆ ಹೆಂಗೆ ಗೊತ್ತು ಬಲ್ಲ ಮೂಲಗಳಿಂದ ಬಂತು ಯಾವ್ದ್ಯಾವುದೋ ಮೂಲಗಳೇ ಬಂತು ಶಾ ಮೂಲಗಳಿಂದ ಬಂತು ಅಂತೆಲ್ಲ ಮಾತಾಡ್ತಿರಲ್ಲ ನನ್ನ ಮಕ್ಕಳ ನೀವು ಆ ಪೊಲೀಸವ್ರಿಗೆ ಮಾಹಿತಿ ಇಲ್ಲ ಅಲ್ಲ ಕೊಂಡ್ರು ನಿಮ್ಗೆ ಎಲ್ಲಿಂದ ಬಂತು ಮಾಹಿತಿ ನಿಮ್ಗೆ ಏನು ಬರುತ್ತೆ ಅದನ್ನು ಹಾಕಿ 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 ಅವ್ರಿಗೆ ಅವಮಾನ ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀರಾ ಇಲ್ಲ ಯಾರಾದರೂ ನಿಮಗೆ ಪ್ರೇರೇಪಣೆ ಮಾಡಿ ನಿಮಗೆ ಟಿ ಎಮ್ ಮಾಡಿ ಈ ಥರ ಮಾತಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ನನಗಂತೂ ಗೊತ್ತಿಲ್ಲ ಆದರೆ ನನ್ನ ಮಕ್ಕಳಾಗಿತ್ತು ನನ್ನ ಮಕ್ಕಳ ಕೇಳಿಸ್ಕೊಳ್ಳಿ ನೀವು ಏನೇ ಮಾಡಿದ್ರು ಅವರ ಅಭಿಮಾನಿಗಳು ಅಂತ ನಾವು ಇನ್ನೂ ಬದುಕಿದ್ದೀವಿ ಸತ್ತಿಲ್ಲ ಏನು ಹೇಳಿ ಬದುಕಿದ್ದೀವಿ ಇನ್ನೂ ಸತ್ತಿಲ್ಲ ಡೆವಿಲ್ ಮೂವಿ ಬರಲಿ ನಿಮಗೆ ಗೊತ್ತಾಗುತ್ತೆ ನಾವೇನು ಅಂತ ಏನು ಅವ್ಳು ಯಾವಳ ಹೇಳ್ತಾಳೆ ಅವಳು ಯಾವಳ ಕಿತ್ತೋಗಿರೋ ಆ್ಯಂಕರು ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ದು ಆದರೆ ಅವಳು ಮಾತಾಡಿದಂಥ ಭಾಷೆ ನಮ್ಗೆ ಇಷ್ಟ ಆಗಿ ಅದರಿಂದ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾಯಿಲ್ಲ ಏನಮ್ಮ ತಾಯಿ ಯಾವಾಗಮ್ಮ ನೋಡಿದೀಯ ಅವ್ರು ಕಿತ್ತೋಗಿರೋದ್ರೂ ಅವ್ರ ಅಭಿಮಾನಿಗಳು ಕಿತ್ತೋಗಿರೋರು ಅವ್ರು ಕಿತ್ತೋಗಿರೋರು ಅಂತ ಮಾತಾಡ್ತಿಯಲ್ಲ ಏನು ಕಿತ್ತೋಗಿದ್ದಾರೆ ಏನು ಕಿತ್ತೋಗಿರೋದು ನೀನು ನೋಡಿದ್ಯಾ ಅಂತ ಏನು ಕಿತ್ತಾಕಿದಿಯಾ ಅಂತ ನೀನು ಅಲ್ಲಿ ಬಂದು ಬಡ್ ಬಾಯಿ ಬಡ್ಕೊತಾ ಇದೆಯಾ ನನಗೆ ಗೊತ್ತಾಗ್ತಾ ಇಲ್ಲ ಸರಿ ನಮ್ಮ ನೀನು ಯಾರಮ್ಮ ನೀನು ಡಿಸೈಡ್ ಮಾಡೋಕ್ಕೆ ಇವ್ರು ಕೊಲೆ ಆರ್ ಇವರು ಪಿ ಅಂತ ನೀನು ಯಾರು ಡಿಸೈಡ್ ಮಾಡೋಕ್ಕೆ ಓಕೆ ನಿಮ್ಮ ನ್ಯೂಸ್ಗಳು ಮಾಡೋ ಅವಶ್ಯಕತೆ ಇದೆ ಜನರಿಗೆ ತಿಳಿಸೋ ಅವಶ್ಯಕತೆ ಇದೆ ಒಪ್ಕೊಂತೀನಿ ಇಲ್ಲ ಅಂತಲ್ಲ ಆದರೆ ನಿಮಗೆ ಕೆಟ್ಟ ಕೆಟ್ಟ ಪದಗಳ ಬಳಕೆ ಮಾಡೋದಿರಲಿ ಅವ್ರನ್ನ ನಿಂದಿಸೋದಿರಲಿ ಅವಮಾನ ಮಾಡೋದಿರಲಿ ಯಾರು ಕೊಟ್ಟರು ಇಷ್ಟು ದಿನ ಎಲ್ಲೋಗಿದೆ ಹಿಂದೆ ನಡೆದಂಥ ಕೊಲೆಗಳು ಎಷ್ಟಿದೆ ಅದಕ್ಕೆ ಆವಾಗೆಲ್ಲ ನೀವು ಹೋಗಿದ್ರಿ ಇವಾಗ ಫಾರ್ ಎಕ್ಸಾಂಪಲ್ ನೇಹ ಕೊಲೆ ಇರ್ಬೋದು ಸೌಜನ್ಯ ರೇಪ್ ಕೇಸ್ ಇರ್ಬೋದು ಹಲವು ಕೊಲೆಗಳು ಮಲ್ ಎಷ್ಟು ನಡೆದಿದೆ ಕಳ್ಳತನ ಇರ್ಬೋದು ಎಷ್ಟು ನಡೆದಿದೆ ಅವಾಗೆಲ್ಲ ನೀವು ಇದೇ ರೀತಿ ಮಾಡಿದ್ದಿದ್ರೆ ಯಾವನಾದರೂ ತಪ್ಪು ಮಾಡೋವಂಗೆ ಒಂದು ಭಯ ಅನ್ನೋದಾದರೂ ಇರ್ತಾ ಇತ್ತು ಆದರೆ ಈ ವಿಷಯದಲ್ಲಿ ಮಾತ್ರ ಯಾಕೆ ನೀವು ಹಿಂಗೆ ಮಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ ಅದು ಇನ್ನೂ ಟಿ ಬಸ್ ಕೊಲೆ ಮಾಡಿದ್ದಾರಾ ಇಲ್ವ ಅನ್ನೋದು ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ ಸೊ ನೀವೇ ಜಡ್ಜ್ಮೆಂಟ್ಗಳು ಕೊಟ್ಬಿಡ್ತಾ ಇದ್ದೀರಾ ಸೊ ಇವಾಗ ನಿಮ್ಗೆ ಏನು ತೊಗೊಂಡು ಹುಡಿಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಸೊ ಕೆಲವು ಮೀಡಿಯಾಗಳು ಎಲ್ಲರೂ ಮಾತಾಡ್ತಾ ಇಲ್ಲ ಕೆಲವು ಮೀಡಿಯಾಗಳು ಕೆಲವು ಮೀಡಿಯಾಗಳಲ್ಲಿ ನಿಜ ಏನಿದೆ ಅದನ್ನು ಹೇಳ್ತಾ ಇದ್ದಾರೆ ಸೊ ಥರ ಈ ಥರ ಆಗಿದೆ ಈ ಥರ ಆಗಿದೆ ಈ ಥರ ಆಗಿದೆ ಅಂತ ಹೇಳ್ತಾರೆ ವಿಷಯ ತಿಳಿಸೋದು ನಿಮ್ಮ ಹೌದು ನಿಮ್ಮ ನೀವು ಮೀಡಿಯಾದವ್ರ ಕೆಲಸನೇ ಹೌದು ಬಟ್ ಆದರೆ ನಿಮಗೆ ಕೆಟ್ಟ ಪದಗಳ ಬಳಕೆ ಮಾಡೋಕ್ಕೆ ಯಾರು ಅಧಿಕಾರ ಕೊಟ್ಟರು ನಿಮ್ಗೆ ಏನಾದರೂ ಲಾಲ್ ಇದೆಯಾ ನೀವು ಈ ಥರ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಬೇಕು ಅಂತ ಲಾಲ್ ಇದೆಯಾ ಅವರ ಅಭಿಮಾನಿಗಳ ಬಗ್ಗೆ ಮಾತಾಡ್ತೀರಾ ಅದು ಕೆಲವರು ಮಾತ್ರ ಮಾತಾಡ್ತಾ ಇದ್ದಾರೆ ಎಲ್ಲರೂ ಮಾತಾಡ್ತಾ ಇಲ್ಲ ಕೆಲವು ಚಾನಲ್ಗಳು ಮಾತ್ರ ಮಾತಾಡ್ತಾ ಇದ್ದಾರೆ ಡಿ ಬಸ್ ಅವ್ರೇನಾದ್ರು ಇದು ಕೊಲೆ ಮಾಡಿಲ್ಲ ಅಂತ ಪ್ರೂವ್ ಆಗಿ ಅವ್ರ ಆಚೆ ಬಂದರೆ ನಿಮ್ಮ ಮಕ್ಕಗಳನ್ನ ಎಲ್ಲಿ ಇಟ್ಕೊತೀರಾ ಇವಾಗ ಡಿ ಬಸ್ ಅವ್ರು ನಿಮ್ಮ ಮೇಲೆ ಮನ ನಷ್ಟ ಮಕದಮೆ ಹಾಕಬೇಕು ನಿಮ್ಮ ಕೋಟಿ ಕೋಟಿ ಮನದಷ್ಟ ಮೊಕದಮೆ ಹಾಕಿರಬೇಕು ಏನಾದರೂ ಸೈಲೆಂಟಾಗಿ ಇದ್ದರೂ ಕೂಡ ಅಭಿಮಾನಿಗಳು ಬಿಡೋಲ್ಲ ನಿಮ್ಮಲ್ಲಿ ಮನದಷ್ಟ ಮಕದಮೆ ಹಾಕೋ ಥರ ಡಿ ಬಸ್ ಹತ್ರ ಮಾತಾಡೇ ಮಾತಾಡ್ತಾರೆ ಅವ್ರು ಆಚೆ ಬರಲಿ ಅವ್ರು ಪ್ರೂವ್ ಆಗ್ಬಿಟ್ಟು ಬರಲಿ ಕೊಲೆ ಮಾಡಿಲ್ಲ ಅಂತ ಅವಾಗ ಮಾತಾಡ್ತಾರೆ ಅವ್ರ ಅಭಿಮಾನಿಗಳ್ನೂ ಬಿಟ್ಟಿಲ್ವಲ್ಲ ಗುರು ಇವರು ಎಂತೆಂತ ಮಾತುಗಳು ಮಾತಾಡ್ತಾ ಇದ್ದೀರ ಅವ್ರ ಅಭಿಮ ಹೌದು ಓಕೆನಪ್ಪ ಡಿ ಬಸ್ ಒಬ್ರಿಗೇನು ಅಭಿಮಾನಿಗಳಿರೋದು ಇನ್ನು ಬೇರೆ ಯಾವ ಯಾವ ಹೀರೋಗಳಿಗೂ ಅಭಿಮಾನಿಗಳಿಲ್ವಾ ಡಿ ಬಸ್ ಅವ್ರಿಗೆ ಹಿಂದೆ ಯಾವುದೋ ಒಂದು ಪಕ್ಷನಲ್ಲಿ ಆಡಿಯೋ ರಿಲೀಸ್ ಹೋದಾಗ ಯಾರೋ ಅಭಿಮಾನಿ ಇವರು ಅಭಿಮಾನಿ ಅಂತ ಬಂದು ಚಪ್ಪಲಿ ತಗೊಂಡು ಹೊಡ್ದಿದ್ದಲ್ಲ ಇದೆ ಅಲ್ವಾ ಅವಾಗ ಇಲ್ಲಪ್ಪ ಹೋಗಿದ್ರು ನೀವು ಅವಾಗ ಯಾಕೆ ಕೇಳಿಲ್ಲ ನೀವು ಈ ಥರ ಚಪ್ಪಲಿ ಒಬ್ಬ ವ್ಯಕ್ತಿ ಮೇಲೆ ಚಪ್ಪಲಿ ಅಲ್ಲಿ ಅಲ್ಲೇ ಮಾಡೋಕ್ಕೆ ಯಾರು ನಿಮಗೆ ಅಧಿಕಾರ ಕೊಟ್ರು ಅಂತ ಕೇಳಲಿಲ್ಲ ಯಾಕೆ ಉತ್ತರ ಕೊಡಿ ಏಕೆ ಉತ್ತರ ಕೊಡೋಕ್ಕಾಗಲ್ವಾ ಆಮೇಲೆ ಡಿ ಬಸ್ ಅವ್ರನ್ನ ಎತ್ಕೊಂಡು ಹೋಗಿ ಅವ್ ಅವ್ರು ಕಂಪೇರ್ ಮಾಡೋದು ಇವ್ರು ಕಂಪೇರ್ ಮಾಡೋದು ಅವ್ರ ಗುಣ ಇವ್ರಿಗೆ ಎಲ್ಲಿ ಬರಬೇಕು ಇವ್ರ ಗುಣ ಅಲ್ಲವಾರು ಏಯ್ ನೀವು ಯಾರೋ ಕಿತ್ತೋಗಿರ ನನ್ನ ಆ ಇನ್ನೊಬ್ರನ್ನ ಕಂಪೇರ್ ಮಾಡೋಕ್ಕೆ ಡಿ ಬಸ್ ಅವ್ರ ಬಗ್ಗೆ ಡಿ ಬಸ್ ಅವ್ರದ್ದು ಇರೋ ಒಂದೇ ಒಂದು ಗುಣ ಎಂಥದ್ದು ಅಂತ ಎಲ್ಲ ವ್ಯಕ್ತಿಗಳಿಗೂ ಗೊತ್ತು ಎಲ್ರಿಗೂ ಗೊತ್ತು ನೀವು ಮಾತಾಡ್ತಾ ಇದ್ದೀರಲ್ಲ ಕಿತ್ತೋದು ನನ್ನ ಮಕ್ಕಳ ನಿಮಗೂ ಗೊತ್ತವ್ರು ಎಂಥವ್ರು ಅಂತ ಅವರು ಮುಂದೆ ಮನೆ ಮುಂದೆ ಎಷ್ಟು ಜನ ನಿಂತಿರ್ತಾರೆ ಎಷ್ಟು ಅವ್ರು ಒಂದು ವರ್ಷಕ್ಕೆ ಎರಡೂವರೆ ಕೋಟಿಯಿಂದ ಮೂರು ಕೋಟಿ ಹಣ ಸಹಾಯ ಮಾಡ್ತಾರೆ ಬಡವ್ರಿಗೆ ಇರ್ಬೋದು ಯಾರಾದರೂ ಕ್ಯಾನ್ಸರ್ ಪೇಷಂಟ್ ಇರ್ಬೋದು ಎಜುಕೇಷನ್ ಪರ್ಪಸ್ ಇರ್ಬೋದು ಎಲ್ಲದಕ್ಕೂ ಸಹಾಯ ಮಾಡ್ತಾರೆ ಈ ಥರ ಎಷ್ಟು ಎಕ್ಸಾಂಪಲ್ ಕೊಡ್ಬೋದು ಎಂಥ ಅನಾಥಾಶ್ರಮಗಳಿಗೆ ಎಷ್ಟೆಷ್ಟು ಕೊಡ್ತಾರೆ ಮಂತ್ಲಿ ಮಂತ್ಲಿ ಎಷ್ಟೆಷ್ಟು ಹೋಗುತ್ತೆ ಆ ರೇಷನ್ ಇರ್ಬೋದು ಎಲ್ಲ ಥರ ಫೆಸಿಲಿಟಿ ಕೂಡ ಮಾಡ್ತಾರೆ ಆಮೇಲೆ ಕೆಲವು ಮಠಗಳಿಗಿರ್ಬೋದು ಎಲ್ಲ ಕಡೆ ಮಾಡ್ತಾ ಇರ್ತಾರೆ ಅಂಥ ವ್ಯಕ್ತಿ ಬಗ್ಗೆ ಮಾತಾಡ್ತೀರಾ ಅಂಥ ವ್ಯಕ್ತಿ ಬಗ್ಗೆ ಮಾತಾಡ್ರೆ ನಿಮ್ಗೆ ಏನು ತೊಗೊಂಡು ಹೊಡಿಬೇಕು ನನಗೆ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಆದರೆ ಒಂದು ಮಾತು ಕೇಳ್ಕೊಳ್ಳಿ ನಿಮಗೆಲ್ಲ ಹೊಡೆಯೋದು ಬೇಡ ಬಿಡೋದು ಬೇಡ ನಾ ಮಾತಾಡ್ತಾರೆ ಮಾಡೋದು ಬೇಡ ಯಾಕೆ ಅಂದರೆ ನಾವು ಏನೇ ಮಾತಾಡಿದ್ರು ಅವ್ರ ಅಭಿಮಾನಿಗಳು ಹಿಂಗೆ ಇವ್ರ ಅಭಿಮಾನಿಗಳು ಹಂಗೆ ಅವ್ರ ಹೀರೋ ಹಂಗೆ ಅವ್ರು ಹೆಂಗೆ ಹೇಗೆ ಅಂತ ಮಾತಾಡ್ತೀರಾ ನಿಮಗೆಲ್ಲ ಒಂದೇ ಒಂದು ಉತ್ತರ ಕೊಡೋದಂದರೆ ಟಿ ಮೂವಿ ರಿಲೀಸ್ ಆಗಲಿ ನಿಮ್ಗೆ ಹಬ್ಬ ಕೊಡೋ ಹಬ್ಬ ಹಬ್ಬ ಮಾಡಿ ತೋರಿಸ್ತೀವಿ ಟಿವಿಲಿ ಹಬ್ಬನ ನೀವು ಹೇಳಿದ್ರಲ್ಲ ಅವ್ರು ಯಾರೋ ಹೇಳ್ತಾ ಇದ್ರಲ್ಲ ರಿಲೀಸ್ ಆದರೆ ಮೂರು ಜನ ಬರಲ್ಲ ನಾಲ್ಕು ಜನ ಬರಲ್ಲ ಅಂತ ಕಿತ್ತೋದು ನನ್ನ ಮಕ್ಕಳ ಮೂರು ಜನ ನಾಲ್ಕು ಜನ ಬರೋಕ್ಕೆ ಅವ್ರೇನು ಆ ಥರ ಇರೋಲ್ಲ ನಾವು ನೋಡಿದ್ದೀವಿ ಯಾರಿಗೆ ಮೂರು ಜನ ಬರ್ತಾರೆ ಯಾರು ನಾಲ್ಕು ಜನ ಬರ್ತಾರೆ ಅಂತ ನಾವೆಲ್ಲ ನೋಡಿಕೊಂಡೇ ಬಂದಿರೋದು ನೀವೇನೇ ಮಾಡಿದ್ರು ನೀವೆಂಥ ಕೆಟ್ಟ ಪ್ರಚಾರ ಮಾಡಿದ್ರು ಇಲ್ಲ ನಿಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದರು ಅವ್ರ ಮೂವಿ ಬಗ್ಗೆ ಮಾಡಿಲ್ಲ ಪ್ರಮೋಷನ್ ಮಾಡಿಲ್ಲ ಅಂದರು ಅವ್ರ ಮೂವಿ ಎಲ್ಲಿಗೆ ಹೋಗಬೇಕು ಆಲ್ರೆಡಿ ಹೋಗಿತ್ತು ಹಿಂದೆ ಕೂಡ ಆಗಿದೆ ಇವಾಗ ಮುಂದೆ ಕೂಡ ಅದೇ ಆಗುತ್ತೆ ನಿಮಗೆಲ್ಲ ಪಾಠ ಕಲಿಸೋದು ಅವಶ್ಯಕತೆ ಇದೆ ಅಂತ ನಾನು ಅಂದ್ಕೊತೀನಿ ಕಾನೂನು ಪ್ರಕಾರ ನಿಮ್ಗೆ ಏನು ಅವಶ್ಯಕತೆ ಇದೆಯೋ ನಿಮಗೆ ಬುದ್ಧಿ ಕಲಸ ಅವಶ್ಯಕತೆ ಇದೆಯೋ ಅದನ್ನು ಡಿ ಬಸ್ ಅವರು ಆಚೆ ಬಂದ ಮೇಲೆ ಅವರು ಏನು ಕ ನೋ ಮಾಡ್ತಾರೆ ಅನ್ನೋದು ಯೋಚನೆ ಮಾಡೋಣ ಅವರ ಅಭಿಮಾನಿಗಳು ಅಂತ ಸುಮ್ಮನೆ ಕೈಕೊಟ್ಟಂತ ಕೂತ್ಕೊಳಲ್ಲ ಡಿ ಬಸ್ ಬಂದಮೇಲೆ ಹೇಳ್ತಾರೆ ನೀವು ಅವರು ಬಂದು ಈಚೆ ಬಂದು ನೋಡ್ತಾರೆ ಏನೇನು ಮಾತಾಡಿದ್ದೀರಾ ಅಂತ ಅವ್ರು ಪ್ರೂವ್ ಆಗಿಬಿಟ್ಟು ಬರಲಿ ನಿರಪರಾಧಿ ಅಂತ ಆಮೇಲೆ ನಿಮಗೆ ಹಬ್ಬಗಳಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಭಿ ಡಿ ಬಸ್ ಅವರ ಅಭಿಮಾನಿಗಳಲ್ಲೂ ನಾನು ಕೇಳ್ಕೊಳೋದು ಇಷ್ಟೇ ನೀವು ಯಾರು ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡಿ ನಮ್ಮ ಬಸ್ ಆಚೆ ಬರಲಿ ಬಂದಮೇಲೆ ನಾವು ಉತ್ತರ ಕೊಡಬೇಕಾಗಿರೋದು ಒಂದೇ ಡೆಬಿಲ್ ಮೂವಿ ರಿಲೀಸ್ ಆದಾಗ ಯಾವ ರೀತಿ ನಾವು ಎತ್ಕೊಂಡು ಹೋಗ್ತೀವಿ ಯಾವ ರೀತಿ ಅದನ್ನು ಸಕ್ಸಸ್ ಮಾಡ್ತೀವಿ ಯಾವ ರೀತಿ ಹಬ್ಬ ಮಾಡ್ತೀವಿ ಜಾತ್ರೆ ಮಾಡ್ತೀವಿ ಅನ್ನೋದು ಈ ಕಿತ್ತೋಗಿರೋ ಮೀಡ್ಯಾಗಳಿಗಿರ್ಬೋದು ಡಿ ಬಸ್ ಅವ್ರ ವಿರೋಧಿಗಳಿಗಿರ್ಬೋದು ಎಲ್ಲರಿಗೂ ನಾವು ತೋರಿಸೋವಂಥ ಅವಶ್ಯಕತೆ ಇದೆ ತೋರಿಸೋಣ ಆದರೆ ಡಿ ಬಸ್ ಅವ್ರಿಗೆ ಇವ್ರು ಏನೇ ಅವಮಾನ ಮಾಡಿದ್ರು ಅವರ ಆ ಸ್ಥಾನ ಎಲ್ಲಿದೆಯೋ ಅಲ್ಲೇ ಇದೆ ಏನು ಹೇಳಿದ್ರು ಅಷ್ಟೇ